ಹಾಯ್, ನಾನು ಈ ಕ್ಲಾಸಲ್ಲಿ ಕೈ ಹೊಲಿಗೆಯನ್ನು ಹಾಕುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಕೈ ಹೊಲಿಗೆಯನ್ನು ಹಾಕಬೇಕು ಅಂತ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಬಟನ್ ಒತ್ತಿ ಆಲ್ ಎಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸುಲಭವಾಗಿ ನೋಡಬಹುದು. ಕೈ ಹೊಲಿಗೆಗೆ ಬಳಸುವ ಸೂಜಿಯು 7 ನಂಬರಿಂದ ಆಗಿರಬೇಕು. ಹಾಗೆ ಬಟ್ಟೆಗೆ ಅನುಗುಣವಾಗಿ ಬೇರೆ ಬೇರೆ ನಂಬರಿನ ಸೂಜಿಗಳನ್ನು ಬಳಸಬೇಕು. ನಾಟ್ ಹಾಕುವ ವಿಧಾನ. ಹೀಗೆಯೇ ಒಂದೇ ಬೆರಳಿನಲ್ಲಿ ನಾಟ್ ಹಾಕಬೇಕು ಈ ಥರ. ಕೆಳಗಿರುವ ಬಟ್ಟೆಯು ಸ್ವಲ್ಪ ಎರಡೇ ಎಳೆಯಷ್ಟು ತೆಗೆದುಕೊಂಡು ಮೇಲಿರುವ ಬಟ್ಟೆಯನ್ನು ತೆಗೆದುಕೊಂಡು ಈ ರೀತಿಯಾಗಿ ನೀವು ಕೈ ಹೊಲಿಗೆಯನ್ನು ಹಾಕುವಾಗ ಬಟ್ಟೆಯ ಕಲರಿನಂತೆಯೇ ದಾರವನ್ನು ತೆಗೆದುಕೊಳ್ಳಬೇಕು. ಸೀರೆಗೆ ಪಾಲ್ಸ್ ಹಾಕಿದಾಗ ಕೂಡ ಇದೇ ರೀತಿಯೇ ಹೊಲಿಗೆಯು ಬರುತ್ತೆ. ತೆಗೆದುಕೊಳ್ಳಬೇಕು. ಬ್ಯಾಕ್ ಸೈಡ್ ಈ ರೀತಿಯಾಗಿ ಕಂಡರೆ ಫ್ರಂಟ್ ಸೈಡ್ ಈ ರೀತಿಯಾಗಿ ಕಾಣುತ್ತದೆ. ನಿಮಗೆ ಕೈ ಹೊಲಿಗೆ ಹಾಕುವುದು ಗೊತ್ತಾಗಲೆಂದು ನಾನು ಬೇರೆ ಕಲರಿನಲ್ಲಿ ದಾರವನ್ನು ತೆಗೆದುಕೊಂಡಿರುವುದು. ನೀವು ಬಟ್ಟೆಗೆ ತಕ್ಕಂತೆಯೇ ಬಟ್ಟೆಯ ಕಲರಿನ ಕೈ ಹೊಲಿಗೆಯು ಮೇಲೆ ಈ ರೀತಿಯಾಗಿ ಕಾಣಬೇಕು.